పంపించాలని చూస్తుంటా. ಎಲ್ಲರಲ್ಲಿಯೂ ಕೂಡ ನಮಗೆ ಸಹಕರಿಸಿದ್ದಾರೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ. ನಮಗೆ ಮುಖ್ಯವಾಗಿ ನಮ್ಮ ಇಂಜಿನಿಯರ್ ಸೆಕ್ಷನ್, ಆ ಇಂಜಿನಿಯರ್ ಸೆಕ್ಷನ್ನ ಮುಖ್ಯಸ್ಥರಾದಂಥ ಸುರೇಶ್ ತದಿತರ ಎಲ್ಲ ಸಂಘಟಕರು ಕೂಡ ರಾತ್ರಿ ಹಗಲು ಅನ್ನೋದಲ್ಲೇ ನಮ್ಮ ನಾವು ಹೇಳಿದ ತಕ್ಷಣದಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಉತ್ತಮವಾದ ರೀತಿಯಲ್ಲಿ ಮಾಡಿ ಮುಗಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಶ್ರೇಯಸ್ಸನ್ನು ಕೋರ್ತಾ, ಪೊಲೀಸ್ ರಕ್ಷಣಾ ಸಿಬ್ಬಂದಿಯವರು ಮಠಕ್ಕೆ ಭಕ್ತರಾಗಿಯೂ ಮತ್ತು ಸರ್ಕಾರಿಯ ಉದ್ಯೋಗದ ಅತಿ ತ್ವರಲೋನೇ ದಾನ್ನಿ ನಿರ್ವಹಿಸ್ತಾಂ. ಇಪ್ಪಟಿಕೇ ಇದೀವರಲೋನೇ ಅದು ನಿರ್ವಹಿಸಾಲ್ಸಿನ ಉನ್ನದಿ ಅಯಿನಪ್ಪಟಿಕೀ ಈ ಕೋವಿಡ್ ತರ್ವಾತ ನದಿ ಪ್ರವಾಹಂ ಉನ್ನಂದವಲ್ಲ ದಾನ್ನಿ ಚೇಯಲೇಕಪೋಯಾಮು, ತ್ವರಗಾ ಮನಂ ಚೇಸ್ತಾಮು. ಈ ಅನ್ನಿ ಕಾರ್ಯಕ್ರಮಾಲಕು ಮಾ ಮಠಂ ಯೊಕ್ಕ ಅಂತರಂಗ ಭಕ್ತುಲೈನಟುವಂತಿ ಮನ ದೇಶ ಪ್ರಧಾನಿ ಗಾರು, ತರ್ವಾತ ಕೇಂದ್ರ ಮಂತ್ರುಲು, ಅಲಾಗೇ ಮನ ಆಂಧ್ರಪ್ರದೇಶ್ ಮುಖ್ಯಮಂತ್ರುಲೈನಟುವಂತಿ ಜನಪ್ರಿಯ ಮುಖ್ಯಮಂತ್ರುಲೈನಟುವಂತಿ ಜಗನ್ಮೋಹನ್ ರೆಡ್ಡಿ ಗಾರು, ಇರುಗು ಪರುಗಾಲ ರಾಷ್ಟ್ರಾಲ ಮುಖ್ಯಮಂತ್ರುಲು, అలాగే మన రాష్ట్రంలో ఉన్నటువంటి అన్ని శాఖల అధికారులు, అనధికారులు, గ్రామస్తులు, మన మఠం సిబ్బంది, అలాగే మన జనప్రియ శాసకులైనటువంటి ఎమ్మెల్యే గారైనటువంటి బాలనాగరెడ్డి గారు, వారి కుటుంబ సభ్యులు అందరూ కూడా మన మఠదొందికి యావత్తూ కూడా జొతయలిద్దు ఎల్ల సహకారవన్న నీడతా ఇద్దారే. హీగే ఒబ్బొబ్బర హెసరన్న హేళ్తా హోద్రే ರಾಯರ ಭಕ್ತರ ಒಂದು ಸಮುದಾಯ ಅದು ಅಸಂಖ್ಯವಾಗಿರ್ತಕ್ಕಂಥದ್ದು. ನದಿ ಸಮುದ್ರದಲ್ಲಿರ್ತಕ್ಕಂತಹ ಒಂದೊಂದು ಮರಳಿನ ಅಂದರೆ ಉಸುಗಿನ ಹರಳನ್ನು ನಾವು ಎಣಿಸಬಹುದು, ಆದರೆ ರಾಯರ ಭಕ್ತರನ್ನ ಹೆಸರು ಹೇಳಲಿಕ್ಕೂ ಸಾಧ್ಯವಿಲ್ಲ, ಎಣಿಸಲಿಕ್ಕೂ ಸಾಧ್ಯವಿಲ್ಲ. ಹೀಗೆ ನೆರೆಹೊರೆ ರಾಜ್ಯದ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು, ತೆಲಂಗಾಣದ ಮುಖ್ಯಮಂತ್ರಿಗಳಾಗ್ಬೋದು, ಆ ರಾಜ್ಯ ಸರ್ಕಾರದವರಾಗ್ಬೋದು, ಬೇರೆ ಬೇರೆ ರಾಜ್ಯ ಸರ್ಕಾರದವರಾಗ್ಬೋದು, ಎಲ್ಲರೂ ಕೂಡ ಮಠಕ್ಕೆ ಭಕ್ತರಾಗಿ ತಮ್ಮ ತಮ್ಮ ಪಾಲಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮವರೇ ಆದಂತಹ ಮಠದ ಒಂದು ಅವಿಭಾಜ್ಯ ಅಂಗವಾದ ಕರ್ನಾಟಕ ರಾಜ್ಯದ ಶಾಸಕರು ಮತ್ತು ಭೂತಪೂರ್ವ ಮಂತ್ರಿಗಳು, ಭಾವಿ ಮಂತ್ರಿಗಳು ಆದಂತಹ ನಮ್ಮ ಅರವಿಂದ ನಿಂಬಾವಳಿಯವರು ಕೂಡ ನಮ್ಮ ಮಠದ ಭಕ್ತರಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಮಠದ ಆಡಳಿತ ವಿಷಯಗಳಲ್ಲಿ ಸಲಹೆಗಾರರಾಗಿರ್ತಕ್ಕಂತಹ, ತೆಲಂಗಾಣ ಮತ್ತು ಆಂಧ್ರ ರಾಜ್ಯದ ರೆವಿನ್ಯೂ ಸೆಕ್ರೆಟರಿಗಳಾಗಿ, ಚೀಫ್ ಸೆಕ್ರೆಟರಿಗಳಾಗಿ, ಗವರ್ನರ್ ಪಿ ಎ ಆಗಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಗೋಪಾಲ್ ಅವರು ಮತ್ತು ನಮ್ಮ ಮಠದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂತಹ ರೊದ್ದಂ ಪ್ರಭಾಕರ್ ರಾಯರು, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂತಹ ಮಾಧವ್ ಶೆಟ್ಟಿಗಳು.